ಸಂಸ್ಥೆಯೊಳಗಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಭಾಸ್ಕರ್ ವಿವರಿಸ್ತಾ ಹೋಗ್ತಾ ಇದ್ರೆ ಇದು ಇಷ್ಟು ದಿನ ನಾವು ನೀವೆಲ್ಲ ನೋಡ್ತಾ ಇದ್ದ ಲೋಕಾಯುಕ್ತ ಸಂಸ್ಥೆಯ ಅನ್ನುವ ಅನುಮಾನ ಹುಟ್ಟುತ್ತೆ. ಬನ್ನಿ, ಭಾಸ್ಕರ್ ಬಾಯಿ ಬಿಟ್ಟ ಮತ್ತಷ್ಟು ರಹಸ್ಯಗಳನ್ನ ನಾವು ನಿಮ್ಗೆ ಕೇಳಿಸ್ತೀವಿ. ಸರಿ, ಶುರು ಹಚ್ಕೊಳ್ಳಪ್ಪ ಭಾಸ್ಕರ. ಜನ ಕಾಯ್ತಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಇಷ್ಟು ನಿರರ್ಗಳವಾಗಿ ಮಾತನಾಡ್ತಿದ್ದೀಯ ಅಂದಮೇಲೆ ನೀನು ಕೂಡ ಸುಮ್ಮನೆ ಆಸಾಮಿಯಲ್ಲ. ಓಕೆ, ಮುಂದುವರ್ಸು. ಇನ್ನು ಹೇಗೆಲ್ಲ ಡೀಲಿಂಗ್ ನಡೀತಿತ್ತು ಲೋಕಾಯುಕ್ತ ಕಚೇರಿಯೊಳಗೆ ಅಂತ? ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ ಕಡೆ. ಪಿಡಬ್ಲ್ಯೂನಲ್ಲಿ ಇವರು ಹೋಗಿ ಪೊಲೀಸವ್ರನ್ನ ಕರೆಸಿ ಎತ್ತಾಕೊಂಡು ಬಂದರು 15 ಜನ ಚೀಫ್ ಇಂಜಿನಿಯರ್ಸ್ನ. ಒಬ್ಬೊಬ್ಬ ಚೀಫ್ ಇಂಜಿನಿಯರು 5,000 ಕೋಟಿ 10,000 ಕೋಟಿ ಬಿಲ್ ಬರೀತಾರೆ ಅಂತ ಚೀಫ್ ಇಂಜಿನಿಯರ್ಸ್ನ ಎತ್ತಾಕೊಂಡು ಬಂದರು. ಒಂದು FIR ಮಾಡಲಿಲ್ಲ. 15 ಜನ ಚೀಫ್ ಇಂಜಿನಿಯರ್ಸ್ ಕರ್ಕೊಂಡ್ಬಂದಿದ್ದಾರೆ, ನನ್ನ ಹತ್ರ ಮಾಹಿತಿ ಇದೆ, ಕೊಡ್ತೀನಿ. ಒಬ್ಬೊಬ್ಬರನ್ನು ಕರ್ಕೊಂಡು ಬರೋದು, ನಿನ್ನ ಜೈಲಿಗೆ ಕಳಿಸ್ತೀನಿ ಈಗ ಹೇಳು ಅನ್ನೋದು. ಅದನ್ನು ಡೀಲರ್ಸು 10-15 ಜನ ಏಜೆಂಟ್ಸ್ ಇದ್ದಾರೆ. CCTV ಕ್ಯಾಮ್ರಾ ತೆಗೆದ್ರೆ ಎಲ್ಲ ಏಜೆಂಟ್ಗಳು ಸಿಕ್ಕಾಕ್ಕೊಳ್ತಾರೆ. ಕರೆಸೋದು ಅವನು ದುಡ್ಡು ಕೊಡ್ತಾನ, ಕೋಟಿಗಟ್ಟಲೆ ಬಿಟ್ಬಿಡೋದು. ಅದನ್ನು ಏನು ಮಾಡ್ತಾರೆ, ಒಂದು ಉದಾಹರಣೆಗೆ ಹೇಳ್ತೀನಿ ಕೇಳಿ ಮೇಡಮ್. ಒಬ್ಬ ಆಫೀಸರ್ನ ಕರೆಸಿದ್ರು, ನೇರವಾಗಿ ಹೇಳ್ತೀನಿ. ಚೀಫ್ ಇಂಜಿನಿಯರು ಕೀ ಪೋಸ್ಟಲ್ಲಿದ್ದಾನೆ, PWU ಬಿಲ್ಡಿಂಗ್ ಡಿವಿಷನಲ್ಲಿ ಚೀಫ್ ಇಂಜಿನಿಯರ್ನ ಕರೆದ್ರು. ಅವನೇನು ಮಾಡ್ಬಿಟ್ಟ ಕರೀತಿದ್ದಂಗೆ, ಇವರು ನೇರವಾಗಿ ಕರೆಯೋದಿಲ್ಲ, ಯಾರನ್ನೋ ಕಳಿಸಿದ್ರು, ಸರ್ ಬನ್ನಿ ಸರ್ ಕರಿತಿದ್ದಾರೆ ಅಂದ್ರೆ, ಏ ನಾನೆಲ್ಲ ಬಿಡ್ರಿ, ನಾನು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ನಿಮ್ಮ ನನ್ನ ಹೆಸರು ಹೇಳಬೇಡ ಅಂತ ಹೇಳ್ಬಿಟ್ಟ ಅವನು. ಹೇಳ್ತಿದ್ದಂಗೆ ಏನು ಮಾಡಿದ್ರು, ಓ ಹೌದಾ, ಈ ಥರ ಮಾಡ್ತಾನೆ ಇವನು ಅಂದ್ಬಿಟ್ಟು ಏನು ಮಾಡಿದ್ರು. ಈಗ 45 ಜನ ಚೀಫ್ ಇಂಜಿನಿಯರ್ಸ್ ಇದ್ದಾರೆ. ಒಬ್ಬನ ಹೊಡೆದ್ರೆ ಎಲ್ಲರಿಗೂ ಹೆದರಿಕೆ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು, ಪಾಪ ಅವ್ರ ತಂದೆನ ಅವತ್ತು ಹಾರ್ಟ್ ಆಪ್ರೇಷನ್ಗೆ ಅಡ್ಮಿಟ್ ಮಾಡಿದ್ರು ಅವ್ರ ಫಾದರ್ನ. ಆವತ್ತು ನಾನು ಹೇಳಬಾರ್ದು, ಅವ್ರು ಹೋಗಿ ನೋಡ್ಕೊಂಡು ಬಂದಿದ್ದೆ ಆಸ್ಪತ್ರೆಯಲ್ಲಿ, ದೂರದಲ್ಲಿ ನೋಡ್ಕೊಂಡು ಬಂದಿದ್ದೆ. ಹಾರ್ಟ್ ಆಪ್ರೇಷನ್ ಆಗ್ತಾ ಇದ್ರು ಕೂಡ ಕನಿಕರ ಇಲ್ಲದೆ ಅವ್ರ ಮನೆ ರೈಡ್ ಮಾಡಿದ್ರು ಇವರು. ಮೊನ್ನೆ ಒಂದು 15 ಡೇಸ್ ಹಿಂದೆ 7-8 ಕೋಟಿ ಡಾಕ್ಯುಮೆಂಟ್ಸ್ ಸಿಕ್ತು. ಒಬ್ಬ ಚೀಫ್ ಇಂಜಿನಿಯರ್ ರೈಡ್ ಮಾಡ್ತಿದ್ದಂಗೆ ಏನಾಯ್ತು, ಎಲ್ಲರಿಗೂ ಎಲ್ಲ ಬಂದ್ಬಿಡ್ತು ಮೇಡಮ್, ಬರೀ ಸಿಂಗಲ್ ಡಬ್ಬಲ್ ಅಲ್ಲ, ಎಲ್ಲ ಪಾರ್ಟ್ಸ್ ವೀಕ್ ಆಗೋಯ್ತು. ಆಮೇಲೆ ಎಲ್ಲರನ್ನು ಕರೆಸಿದ್ರು, ತಾಕೊಂಡು ಬಂದರು. ಇದೇ ಇವತ್ತು PWU ಡಿಪಾರ್ಟ್ಮೆಂಟು ನೋಡು, ಕಳಿಸಿದೀವಿ ಅವನ್ನ ಒಳಗಡೆಗೆ. ಕೇಳಿದ್ರೇನೆ ತಲೆ ಕೆಡುತ್ತೆ ಕಣ್ರಿ, ಈ ಭಾಸ್ಕರ ಸುಮ್ಮನೆ ಆಸಾಮಿಯಲ್ಲ. ಲೋಕಾಯುಕ್ತದೊಳಗಿನ ಎಲ್ಲ ಹುಳುಕು ಕೂಡ ಈತನಿಗೆ ಗೊತ್ತು. ಯಾಕಂದ್ರೆ ಈತ ಕೂಡ ಒಬ್ಬ ಏಜೆಂಟ್ ಕಣ್ರಿ. ಅದರಲ್ಲೂ ಲೋಕಾಯುಕ್ತರ ಮಗ ಅಶ್ವಿನ್ ರಾವ್ರನ್ನೇ ಬುಟ್ಟಿಗೆ ಹಾಕೊಂಡು ಡೀಲಿಂಗ್ ಕುದುರಿಸಿ ಅಧಿಕಾರಿಗಳನ್ನ ಸುಲಿಗೆ ಮಾಡ್ತಿದ್ದವರಲ್ಲಿ ಭಾಸ್ಕರ ಕೂಡ ಒಬ್ಬ. ಅಷ್ಟೇ ಅಲ್ಲ, ಭ್ರಷ್ಟ ಅಧಿಕಾರಿಗಳು ಇವನು ಕೇಳದಿದ್ರು 10-20 ಲಕ್ಷದಷ್ಟು ದುಡ್ಡನ್ನು ತಂದು ಇವನು ಮುಂದೆ ಬಿಸಾಕ್ತಿದ್ರಂತೆ ಕೇಳಿ. ಅವರು ಭಾರಿ ಪರಿಚಯ ನಮ್ಮ ಸಾಹೇಬ್ರಿಗೆ, ಭಾರಿ ಕ್ಲೋಸು. ಅಷ್ಟಿಷ್ಟು ಅಂತ ಹೇಳಂಗಿಲ್ಲ ಬಿಡಿ. ಅವರು ಬಂದರು, ಯಾರೋ ಅವ್ರು ಬಂದರು, ನಾನು ಫೋನ್ ಮಾಡಿದೆ ಅವ್ರಿಗೆ, ಅವರು ಬಂದರು ಮೇಡಮ್. ಬಂದು ಸಾಹೇಬ್ರ ಹತ್ರ ನಾನೇ ಪರಿಚಯ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿದ್ರು ಪಾಪ. ಅವರೆಲ್ಲ ಬಂದರೆ ಅವ್ರವ್ರು ಏನು ಮಾತಾಡ್ತಾರೆ, ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಅವರೆಲ್ಲ. ನನಗೊಂದ್ಸತಿ ಕರೆದು ಅವರನ್ನೇ ಬನ್ನಿ ಅಂತೇಳಿ ರೋಡಲ್ಲಿ ಬುಲ್ ಟೆಂಪಲ್ ರೋಡಲ್ಲಿ ಹೋಗ್ತಾ ಇದ್ದೆ ಮೇಡಮ್. ಕಮಿಷನರೇ ಬಂದು, ಏ ನಿಮಗೆಲ್ಲ ಖರ್ಚಿರುತ್ತೆ, ನೀವೆಲ್ಲ ನಿಮ್ಗೆ ಯಾರಿಗೆ ದುಡ್ಡು ಕೊಡ್ತಾರೆ ಅಂತೇಳಿ ನನಗೊಂದು 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೋದ್ರು ಮೇಡಮ್ ಅವರು. ಆಮೇಲೆ ನಾನು ಬಂದಿದ್ದು ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಅದೇ ಟೈಮ್ಗೆ ಏನಾಯ್ತು, ಇವ್ರು ಬರಕ್ಕೆ ಮೊದಲು CM ಹತ್ರ ಅವರು ಬಂದರು, ಅದೇ ಟೈಮಲ್ಲಿ ಬಂದಿದ್ರು, ಅವರೆಲ್ಲ ಒಂದು ಕಡೆ ಬಂದಿದ್ರು. ನನಗೆ ಗೊತ್ತಿಲ್ಲ ಇವ್ರಿಗೂ ಅವ್ರಿಗೂ ಎಗೇನೆಷ್ಟು ಅಂತೇಳಿ ನನಗೆ ಗೊತ್ತಿಲ್ಲ. ಅವರು ಏನು ಮಾಡಿದ್ರು, ಬಂದು ನನ್ನ ಹತ್ರ ಏನೋ ಮಾತಾಡಿದ್ರು, ನಿಮ್ಮದು ಡೀಟೇಲ್ಸ್ ಕೊಡಿ, ನಂಬರ್ ಕೊಡಿ. ಇಲ್ಲ ಅದಕ್ಕೆ, ಇಲ್ಲ ನಾನು ಏನೋ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ, ನೀವು ತುಂಬ ಡಲ್ ಆಗಿದ್ದೀರ, ನೀವು ಹೋಗಿ ಬಟ್ಟೆ ಸೂಟ್ ಗೀಟ್ ಎಲ್ಲ ತೊಗೊಳಿಬೇಕಾರೆ, ನೀವು ನಿಮಗೆ ಸೂಟ್ ಗೀಟ್ ಎಲ್ಲ ತೊಗೊಳ್ಳಿ, ಒಂದು ಕಾರ್ ಗೀರ್ ಎಲ್ಲ ತೊಗೊಳ್ಳಿ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಮೇಡಮ್. ಊಟಕ್ಕೆ ಅಲ್ಲಿ HSR ಲೇಔಟಲ್ಲಿ ಪಾರ್ಕ್ ಎದುರುಗಡೆ ಮನೆ ಮೇಡಮ್. ತುಂಬ ಹೆಲ್ಪಿಂಗ್ ನೇಚರ್ ಮೇಡಮ್ ಪಾಪ. ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಒಂದು ಕಾರ್ ತೊಗೊಳ್ಳಿ ಅಂತ ಹೇಳಿದ್ರು ಅವರು. ನನಗೇನು ಕಾರ್ ಏನು ಬೇಡ ಬಿಡಿ ಸರ್ ಅಂತ ಹೇಳಿದ್ದಕ್ಕೆ, ನಿಮ್ಗೇನು ಬೇಕಾದ್ರೂ ಬಂದು ತೊಗೊಳ್ರಿ ಅಂದ್ಬಿಟ್ಟು ಅದ್ಯಾವುದೋ ಒಂದು ನಂಬರ್ ಕೊಟ್ಟರು, ನೀವೆಲ್ಲ ಎಲ್ಲರ ಮುಂದೆ ಬರಬೇಡ್ರಿ, ನಿಮ್ಗೆ ಏನು ಕೆಲಸ ಇದ್ರೂ ಮಾಡಿ ಅಂತೇಳಿ ಅಲ್ಲಿ ಎರಡನೇ ಮಾಡಿ ಕರ್ಕೊಂಡು ಹೋದ್ರು ಮೇಡಮ್. ಆಮೇಲೆ ಚೀಫ್ ಮಿನಿಸ್ಟರ್ ಹತ್ರ ಬಾರಿ ದೊಡ್ಡ ಮನುಷ್ಯ ಕಣಯ್ಯ ನೀನು. ಅಲ್ಲಪ್ಪ, IAS ಅಧಿಕಾರಿಗಳೇ ಕರೆದು ಕಾರ್ ಬೇಕೇನಪ್ಪ, ಸೂಟು ಬೂಟು ಬೇಕಾ, ಮನೆ ತಗೋಬೇಕಾ, ಏನು ಬೇಕು ಕೇಳು, ನಿನಗೆ ನಿನಗೂ ಖರ್ಚುಗಳಿರುತ್ತೆ ಅಂತ ದುಡ್ಡಿನ ಕಂತೆಗಳನ್ನು ಕೊಟ್ಟು ಹೋಗ್ತಿದ್ರು ಅಂದರೆ ಅಲ್ಲಯ್ಯ ಅವರನ್ನೆಲ್ಲ ನೀನು ಎಷ್ಟು ಮಟ್ಟಕ್ಕೆ ಕಾಡಿರಬೇಡ ಹೇಳು. ಓಕೆ, ನೆಕ್ಸ್ಟ್ ಏನು ವಿಷಯ ಹೇಳು. ಮಾಡಿದ್ವಿ, ಆಮೇಲೆ ನಮ್ದು ಈಗ ನಮ್ಮ ಹತ್ರ ಪ್ಲಾನ್ ಮಾಡ್ಕೊಡಿ, ಟಾಟಾ ಮಾಡ್ಕೊಡಿ ಅಂತ ಚಿಕ್ಕ ಪುಟ್ಟ ಬರೋರು. ಈಗ ನಮ್ಗೇನಾಯ್ತು, ಏನು ನಾನು ಫೋನ್ ಮಾಡ್ತೀನಿ, ನಾವು ಮೊದಲು ಅವ್ರ ಹತ್ರ ಹೋಗಿ ಕೈ ಕಾಲು ಹಿಡ್ಕೊಂಡು ಅವ್ರಿಗೆಲ್ಲ ಲಂಚ ಕೊಟ್ಟರು ಮಾಡದೇ ಇರೋವಂಥವ್ರು, ಈಗ ಒಂದು ಮಿಸ್ ಕಾಲ್ ಕೊಟ್ಟರೆ ಓಡ್ ಬಂದ್ಬಿಡೋರು, ಅದು ಕಮಿಷನರ್ಗಳು, ಪ್ರಿನ್ಸಿಪಲ್ಸ್ ಕಮಿಷನರ್ಸ್. ಮೇಡಮ್ ಯಾವ ಥರ ಆಯಿತು ಗೊತ್ತಾ ಮೇಡಮ್, ಒಂದು ಉದಾಹರಣೆ ಕೊಡ್ತೀನಿ. ಕಾರ್ಯದರ್ಶಿ ಮೇಡಮ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಆಪರೇಷನ್ ಆಗಿ ಡಾಕ್ಟರ್ ಹೇಳ್ಬಿಟ್ರು ಅವ್ರಿಗೆ, ಒಂದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಇವೆಲ್ಲ ಹೇಳಬಾರ್ದು, ಹೇಳ್ತಾ ಇದ್ದೀನಿ ನಿಮಗೆ. ಡಾಕ್ಟರ್ ಹೇಳ್ಬಿಟ್ರು ನಿಮ್ದೆಲ್ಲ ಪಾರ್ಟ್ಸ್ ಹೊಟ್ಟೋಯ್ತು, ಕೈ ಹೊಟ್ಟೋಯ್ತು, ನೀವು ಅವ್ರನ್ನ ಭೇಟಿಯಾಗಿ, ಯಾರು ಅವ್ರು ಹೇಳ್ತಾರೆ, ನಾನು ಹೇಳೋದು ಬೇಡಿ, ಟ್ವಿಸ್ಟಿಂಗ್ ಪಾಯಿಂಟ್ ಕೊಡ್ತಾ ಇದ್ದೀನಿ. ಅವ್ರಿಗಾಗದೇ ಇರೋ IAS ಆಫೀಸರ್ಸ್ ಅವರು ಜಾಗಕ್ಕೆ ಬರೋಕ್ಕೆ 6 ಜನ CMO ಮಿನಿಸ್ಟರ್ಗಳ ಹತ್ರ ಹೋಗಿ ಲೆಟ್ರ್ ಹಾಕ್ತಾ ಇದ್ದಾರೆ ಸತ್ತೋಗೋನಿಗೆ. ಆಮೇಲೆ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಹೆಬ್ಬಾಳದಲ್ಲಿ ಸ್ಮಶಾನದಲ್ಲಿ ಊತ್ಬೇಕು ಅಂತ ರೆಡಿ ಮಾಡಿದ್ರು.
ಅವನ ಹತ್ರ ಹಾಸ್ಪಿಟಲ್ ಅಂತ ಕೋಮ ಸ್ಟೇಜ್ ಅಲ್ಲಿ ಇರೋನ ಹತ್ರ ದುಡ್ಡು ಮುಡಿಸ್ಕೊಂಡಿದ್ದಾರೆ ಮೇಡಮ್ ಕೋಟಿ ಗಟ್ಟಲೆ ಬೇಡ ಅದೆಲ್ಲ ನಾವು ಹೇಳಬಾರದು ಮೇಡಮ್ ಅವೆಲ್ಲ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮನೆ ನಮಗೆ ನಮಗೆ ಬಾರಿ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್ ಕೆಲವೆಲ್ಲ ಹೇಳಿದ್ರೆ ನಮ್ಮನ್ನ ಇವರು ಮರ್ಡರ್ ಮಾಡಿಸಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಮೇಡಮ್ ಇದಪ್ಪ ವಿಷಯ ಭಾಸ್ಕರ ಯಾಕೆ ಎಲ್ಲಾ ರಹಸ್ಯಗಳನ್ನು ನಮ್ಮ ಮುಂದೆ ಬಾಯಿ ಬಿಟ್ಟಿದ್ದಾನೆ ಅನ್ನೋದಕ್ಕೆ ಉತ್ತರ ಇದು ಭಯ ಶುರುವಾಗಿದೆ ಕಣ್ರಿ ಭಾಸ್ಕರನಿಗೆ ನಾನು ಬದುಕಿದ್ರೆ ಎಲ್ಲರೂ ಜೈಲ್ಗೆ ಹೋಗ್ತೀವಿ ಅಂದುಕೊಂಡು ನನ್ನನ್ನ ಖಂಡಿತ ಹೆಣ ಹಾಕ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾನೆ ಭಾಸ್ಕರ ಅದೇ ಕಾರಣಕ್ಕೂ ಸಾಯೋ ಮುಂಚೆ ಮಾಧ್ಯಮದ ಮುಂದೆ ಎಲ್ಲವನ್ನು ಬಾಯಿ ಬಿಟ್ಬಿಡೋಣ ಅಂದ್ಕೊಂಡೆ ನಮ್ಮ ಮುಂದೆ ಬಾಯಿ ಬಿಚ್ಚಿದ್ದಾನೆ ಇವನು ಹೇಳೋ ಪ್ರಕಾರ ಲೋಕಾಯುಕ್ತ ಸಂಸ್ಥೆಯೇ ದೊಡ್ಡ ಭ್ರಷ್ಟಾಚಾರದ ತಾಣವಾಗಿದೆ ಇದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಸುಮ್ಮನೆ ಮಾತಲ್ಲ ಅದಕ್ಕೂ ಮೊದಲು ಲೋಕಾಯುಕ್ತರು ತಮ್ಮ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು ಇದರ ನಡುವಲ್ಲೇ ರಾಜ್ಯದ ಲೋಕಾಯುಕ್ತ ಹಗರಣದ ಕಾವು ರಾಷ್ಟ್ರ ಮಟ್ಟಕ್ಕೆ ಹೋಗಿ ತಲುಪಿದೆ ಅಣ್ಣ ಹಜಾರೆ ಅಂತಹ ನಾಯಕರು ಈ ಬಗ್ಗೆ ಮಾತನಾಡಿದ್ದಾರೆ ಜನ್ ಲೋಕಪಾಲ್ ವಿಧೇಯಕಕ್ಕಾಗಿ ಆಮರಣಾಂತ ಉಪವಾಸ ಮಾಡಿ ಗೆದ್ದ ಅಣ್ಣಾ ಹಜಾರೆ ರಾಜ್ಯದ ಲೋಕಾಯುಕ್ತದೊಳಗಿನ ಭ್ರಷ್ಟಾಚಾರದ ಕೂಗು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಅದೇನು ಅನ್ನೋದನ್ನ ತೋರಿಸ್ತೀವಿ ಬ್ರೇಕ್ನ ನಂತರ